ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಶಿವಕುಮಾರ್ ಭಾರತ ದೇಶವನ್ನು ಹದಿನಾಲ್ಕು ಪ್ರಧಾನಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಹದಿನಾಲ್ಕು ಪ್ರಧಾನಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕದ ಏಕೈಕ ವ್ಯಕ್ತಿ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಿರೋದು ನಮ್ಮ ರಾಜ್ಯದಿಂದ ಪ್ರಧಾನಿ ಆಗಿರೋದು ಅದು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ಎಸ್ ಮಾಜಿ ಪ್ರಧಾನಿ ದೇವೇಗೌಡರು ಸಂಬಂಧಪಟ್ಟಂಥ ವಿಷಯ ಮಾಜಿ ಪ್ರಧಾನಿ ದೇವೇಗೌಡರು ಕರ್ನಾಟಕದ ಒಂದು ರೀತಿಯ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ದೇವೇಗೌಡರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಚರ್ಚೆಗಳು ಎರಡೂ ಕೂಡ ಇದೆ ಆದರೆ ದೇವೇಗೌಡರು ತಮಗೆ ಸಿಕ್ಕಂಥ ಅಲ್ಪಾವಧಿಯಲ್ಲಿ ಒಂದು ದೊಡ್ಡ ರಿಮಾರ್ಕಬಲ್ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗಲೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರು ದೇವೇಗೌಡರಿಗೆ ಕರೆ ಮಾಡಿ ಸಲಹೆಗಳನ್ನ ಪಡ್ಕೋತಾರೆ ಯಾಕೆ ಅವರು ನಮ್ಮ ಮನಮೋಹನ್ ಸಿಂಗ್ ಅವರು ಮಾಡೋದಿಲ್ಲ ಅವ್ರು ಕಾಂಗ್ರೆಸ್ ಅವರು ಅಂತ ಮಾಡೋದಿಲ್ಲ ದೇವೇಗೌಡರು ಜೆ ಡಿ ಎಸ್ಸು ಹಾಗಾಗಿ ಅವ್ರಿಗೆ ಮಾಡ್ತಾರೆ ಅಂತ ಕೆಲವ್ರು ಹೇಳ್ಬೋದು ಏನೇ ಆದರೂ ಒಬ್ಬ ದೇವೇಗೌಡರು ಕೆಲವೇ ಒಂದು ವರ್ಷ ಸಂಪೂರ್ಣವಾಗಿ ಪ್ರಧಾನಿಯಾಗಿ ಅವರು ಅವಧಿನ ಪೂರೈಸಿಲ್ಲ ಆದರೆ ದೇವೇಗೌಡ್ರಿಗಿರ್ತಕ್ಕಂಥ ಅನುಭವ ಇದೆಯಲ್ಲ ಆ ಅನುಭವವನ್ನು ಎಲ್ಲವನ್ನೂ ಸಹ ಸಲಹೆಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಈಗಲೂ ಸಹ ಇವತ್ತಿಗೂ ಸಹ ದೇವೇಗೌಡ್ರ ಜೊತೆ ಮಾತಾಡ್ತಾರೆ ದೇವೇಗೌಡರು ಸಲಹೆಗಳನ್ನ ಸ್ವೀಕಾರ ಮಾಡ್ತಾರೆ ಈ ವಿಡಿಯೋವನ್ನು ಕಡೆಯವರೆಗೂ ಕೂಡ ನೋಡಿ ದೇವೇಗೌಡರ ಪಾಸಿಟಿವ್ ಮತ್ತು ನೆಗೆಟಿವ್ ಅವ್ರ ಬಗ್ಗೆ ಇರ್ತಕ್ಕಂಥ ಒಳ್ಳೆ ಅಭಿಪ್ರಾಯ ಅವ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಅಂದರೆ ಇದು ತಪ್ಪು ಅಂತ ಹೇಳುವಂಥ ವಿಷಯಗಳು ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ ಈ ವಿಡಿಯೋನ ಕಡೆಯವರೆಗೆ ನೋಡಿ ಈ ವಿಡಿಯೋ ನಿಮಗೆ ವರ್ತ್ ಅನ್ಸಿದ್ರೆ ಈ ಕೂಡಲೇ ಶೇರ್ ಮಾಡಿ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಂತರ ಬೆಲ್ ಐಕಾನ್ ಮಾಡಿ ಈ ದೇಶವನ್ನು ನೇರಿಂದ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಸಹ ಆಳ್ವಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ನಮ್ಮ ಕನ್ನಡಿಗರು ನಮ್ಮವರು ಅಂತ ಇದ್ದಿದ್ದು ಆಳ್ವಿಕೆ ಮಾಡಿದ್ದು ಎಚ್ ಡಿ ದೇವೇಗೌಡರು ಮಾತ್ರ ಇನ್ನು ಮನಮೋಹನ್ ಸಿಂಗ್ ಹಾಗೂ ಎಚ್ ಡಿ ದೇವೇಗೌಡರಲ್ಲಿ ಫುಲ್ ಆ್ಯಕ್ಟಿವ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ಎಚ್ ಡಿ ದೇವೇಗೌಡರು ಮಾತ್ರ ಈಗಲೂ ಸಹ ಪ್ರಧಾನಿ ಮೋದಿ ಅವರಿಗೆ ಒಳ್ಳೆಯ ಉತ್ತಮ ಸಲಹೆಗಾರ ಆಗಿ ಎಲ್ಲ ವಿಚಾರದಲ್ಲೂ ಅವರಿಗೆ ಅಡ್ವೈಸ್ ಮಾಡ್ತಿದ್ದಾರೆ ತನ್ನ ರಾಜಕೀಯ ಅನುಭವವನ್ನು ತಾನು ಪ್ರಧಾನಿ ಆಗಿದ್ದಾಗ ತೆಗೆದುಕೊಂಡ ಕೆಲವು ಕ್ರಮಗಳನ್ನು ಎಲ್ಲ ವಿಷಯಗಳನ್ನೂ ಸಹ ಪ್ರಧಾನಿ ನರೇಂದ್ರ ಅವರಿಗೆ ಶೇರ್ ಮಾಡ್ತಿದ್ದಾರೆ ಅದನ್ನು ಸ್ವತಃ ನರೇಂದ್ರ ಮೋದಿಯವರು ಸಹ ಹೇಳ್ಕೋತಾರೆ ಎಂಬತ್ತೆಂಟು ವರ್ಷ ಆಗಿದೆ ದೇವೇಗೌಡರಿಗೆ ಇನ್ನು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮೇ ಹದಿನೆಂಟನೇ ತಾರೀಕು ಮೈಸೂರು ಪ್ರಾಂತ್ಯದ ಒಳೆನರಸಿಪುರದ ನರಸಿಪುರದ ದೊಡ್ಡೇಗೌಡ ದೇವಮ್ಮ ದಂಪತಿಯ ಪುತ್ರನಾಗಿ ಎಚ್ ಡಿ ದೇವೇಗೌಡರು ಜನಿಸ್ತಾರೆ ಇನ್ನು ದೇವೇಗೌಡರ ತಂದೆ ದೊಡ್ಡೇಗೌಡರು ವ್ಯವಸಾಯ ಮಾಡಿಕೊಂಡಿದ್ರು ರೈತರಾಗಿದ್ರು ಇನ್ನು ಐವತ್ತರಲ್ಲಿ ಡಿಪ್ಲೊಮೋ ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನ ದೇವೇಗೌಡರು ಮುಗಿಸ್ತಾರೆ ಇದಾದ್ಮೇಲೆ ಐವತ್ ಮೂರರಲ್ಲಿ ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎರಡರವರೆಗೆ ಸತತ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸದಸ್ಯರಾಗಿ ದೇವೇಗೌಡರು ಇರ್ತಾರೆ ಇದೇ ವೇಳೆ ಒಳೆ ಒಂದು ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಹಾಗೆ ಹೊಳೆ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿಯೂ ಸಹ ದೇವೇಗೌಡರು ಕಾರ್ಯನಿರ್ವಹಣೆ ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಳೆನಸೀಪುರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತ ದೇವೇಗೌಡರು ಶಾಸಕರಾಗಿ ಮೊದಲ ಬಾರಿ ಆಯ್ಕೆ ಆಗ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೂ ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತಹ ದೇವೇಗೌಡರು ಎರಡನೇ ಬಾರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೆಟ್ ಆಗಿ ಆಯ್ಕೆ ಆಗ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಸ್ಥಾ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡುವಂತ ದೇವೇಗೌಡರು ಒಳೆ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಸಹ ದೇವೇಗೌಡರು ಕಾರ್ಯನಿರ್ವಹಣೆ ಮಾಡ್ತಾರೆ ಇನ್ನು ಆ ವೇಳೆ ಇಂದಿರಾ ಗಾಂಧಿ ಅವರು ಏರ್ತಕ್ಕಂಥ ತುರ್ತು ಪರಿಸ್ಥಿತಿ ಸನ್ನಿವೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಬೆಂಗಳೂರಲ್ಲಿ ಜೈಲು ವಾಸವನ್ನ ದೇವೇಗೌಡರು ಅನುಭವಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ ದೇವೇಗೌಡರು ಮತ್ತೆ ಜನತಾ ಪಕ್ಷದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಈ ಸಂದರ್ಭದಲ್ಲಿ ಎರಡು ಬಾರಿ ರಾಜ್ಯದ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ದೇವೇಗೌಡರು ಕಾರ್ಯನಿರ್ವಹಣೆ ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ದೇವೇಗೌಡರು ಎರಡು ಕಡೆ ಕಂಟೆಸ್ಟ್ ಮಾಡ್ತಾರೆ ಒಂದು ಒಳನರಸಿಪುರ ಕ್ಷೇತ್ರ ಮತ್ತೊಂದು ಸಾತ್ನೂರು ಕ್ಷೇತ್ರ ರಾಮನಗರ ಏನು ಪ್ರಸ್ತುತ ಜಿಲ್ಲೆ ಇದೆ ಅಲ್ಲಿ ಸಾತ್ನೂರು ಅಂತ ಕ್ಷೇತ್ರ ಇತ್ತು ಡಿ ಕೆ ಶಿವಕುಮಾರು ಮೊದಲ ಬಾರಿ ಸ್ಪರ್ಧೆ ಮಾಡೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರು ಒಳೆನರಸಿಪುರದಿಂದ ಕೂಡ ಗೆಲ್ತಾರೆ ಸಾತ್ನೂರು ಕ್ಷೇತ್ರದಿಂದ ಸಹ ಡಿ ಕೆ ಶಿವಕುಮಾರ್ ಅವರನ್ನ ಸೋಲ್ಸಿ ಅವರು ಗೆಲ್ತಾರೆ ಈ ಸಂದರ್ಭದಲ್ಲಿ ದೇವೇಗೌಡರು ನಲವತ್ತೈದು ಸಾವಿರದ ಆರುನೂರ ಹನ್ನೆರಡು ಮತಗಳನ್ನ ಪಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಇಪ್ಪತ್ತೊಂಬತ್ತು ಸಾವಿರ ಚಿಲ್ಲರೆ ಮತಗಳನ್ನ ಪಡ್ಕೋತಾರೆ ಸೋಲನ್ನ ದೇವೇಗೌಡರ ವಿರುದ್ಧ ಮೊದಲ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅನುಭವಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ರಾಮಕೃಷ್ಣ ಹೆಗ್ಡೆ ಅವರ ಸಂಪುಟದಲ್ಲಿ ಒಂದೊಳ್ಳೆ ಖಾತೆಯನ್ನ ನಿರ್ವಹಣೆ ಮಾಡ್ತಕ್ಕಂಥ ದೇವೇಗೌಡರು ಒಂದೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾರೆ ಅವರ ಯೋಜನೆಗಳು ರಾಜ್ಯದಲ್ಲಿ ಮನೆ ಮಾತಾಗ್ತವೆ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೆಂಟರ ಅವಧಿಯಲ್ಲಿ ಇವರು ಸಚಿವರಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವೇಳೆಗೆ ವಿ ಪಿ ಸಿಂಗ್ ಅವರು ಜನತಾ ಪಕ್ಷ ಸೇರ್ತಾರೆ ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಹೊಸ ಪಕ್ಷವನ್ನು ಕಟ್ತಾರೆ ಜನತಾ ಪಕ್ಷ ಜೈಪ್ರಕಾಶ್ ಅನ್ನೋ ಪಕ್ಷವನ್ನು ಕಟ್ತಾರೆ ಆ ಸಂದರ್ಭದಲ್ಲಿ ದೇವೇಗೌಡರು ಸುಬ್ರಹ್ಮಣ್ಯ ಸ್ವಾಮಿ ಅವರ ಜೊತೆ ಹೋಗ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜೊತೆ ದೇವೇಗೌಡರು ಹೋದಂಥ ಸಂದರ್ಭದಲ್ಲಿ ಇವರು ಆ ಜನತಾ ಪಕ್ಷ ಜೈಪ್ರಕಾಶ್ ಅನ್ನೋ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಒಳೆನರಸೀಪುರ ಕ್ಷೇತ್ರದಲ್ಲಿ ದೇವೇಗೌಡರು ಪುಟ್ಸ್ವಾಮಿಗೌಡರ ವಿರುದ್ಧ ಮೊದಲ ಬಾರಿ ಚುನಾವಣೆಯಲ್ಲಿ ಸೋಲ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಳನರಸಿಪುರ ಕ್ಷೇತ್ರದಿಂದ ಸೋತಂತಹ ದೇವೇಗೌಡರು ವಾಪಸ್ಸು ಜನತಾದಳಕ್ಕೆ ಬರ್ತಾರೆ ಜನತಾದಳಕ್ಕೆ ಬಂದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಸಂಸದರಾಗಿ ಆಯ್ಕೆ ಆಗ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರು ಜನತಾದಳದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ರಾಜ್ಯಾದ್ಯಂತ ಓಡಾಡ್ತಾರೆ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾ ದಳವನ್ನ ಅಧಿಕಾರಕ್ಕೆ ತರ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ದೇವೇಗೌಡರು ಒಂದು ವರ್ಷ ನೂರ ಎಪ್ಪತ್ತ ಎರಡು ದಿನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅದಾದ ಮೇಲೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಕಾರಣ ಇಷ್ಟೇ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆ ಆಗಿರುತ್ತೆ ಅಲ್ಲಿ ಏನಾಗಿರುತ್ತೆ ಸಂದರ್ಭ ಅಂತಂದರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ ಆ ಸಂದರ್ಭದಲ್ಲಿ ದೇವೇಗೌಡರನ್ನ ಆಯ್ಕೆ ಮಾಡಲಾಗತ್ತೆ ದೇವೇಗೌಡರು ಪ್ರಧಾನಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಮುನ್ನೂರ ಇಪ್ಪತ್ನಾಲ್ಕು ದಿನ ಪ್ರಧಾನಿಯಾಗಿ ದೇವೇಗೌಡರು ಕಾರ್ಯನಿರ್ವಹಣೆ ಮಾಡ್ತಾರೆ ಪ್ರಧಾನಿಯಾಗುವ ಮುಂಚಿತವಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ದೇವೇಗೌಡರು ಸ್ವಿಟ್ಜರ್ಲ್ಯಾಂಡು ಮತ್ತು ಸಿಂಗಾಪುರಕ್ಕೆ ಎರಡು ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಸಿಂಗಾಪುರ್ ಕಾರ್ಯಕ್ರಮದಲ್ಲಿ ವಿದೇಶಿ ಬಂಡವಾಳವನ್ನು ಕರ್ನಾಟಕಕ್ಕೆ ತಗೊಬರ್ತಾರೆ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಪ್ರಮಾಣದ ವಿದೇಶಿ ಬಂಡವಾಳವನ್ನು ತಂದವರು ದೇವೇಗೌಡರು ಇನ್ನು ದೇವೇಗೌಡರು ಮುನ್ನೂರ ಇಪ್ಪತ್ನಾಲ್ಕು ದಿನ ದೇಶದ ಪ್ರಧಾನಿಯಾಗಿ ಸೇವೆ ಮಾಡ್ತಾರೆ ಮುನ್ನೂರ ಇಪ್ಪತ್ನಾಲ್ಕು ದಿನವೂ ಸಹ ಒಂದು ಅದ್ಭುತ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ದೇವೇಗೌಡರು ಕೆಲಸ ಕಾರ್ಯವನ್ನು ನೋಡಿದಂಥ ವಿರೋಧ ಪಕ್ಷದವರು ಸಹ ದೇವೇಗೌಡರ ಕಾರ್ಯವನ್ನು ಮೆಚ್ಚುತ್ತಾರೆ ದೇವೇಗೌಡರು ಆ ಸಂದರ್ಭದಲ್ಲೇ ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿರ್ತಾರೆ ಐ ಕೆ ಗುಜ್ರಾಲ್ ಅವ್ರಿಗೆ ಹಾಗೆ ಅವ್ರಿಗೆ ಹಲವು ಸಚಿವರಿಗೆ ಅವರವರ ಕೆಪಾಸಿಟಿ ಮೇಲೆ ಇಂಡಿವಿಜುವಲಿ ಅವ್ರನ್ನ ಬಿಟ್ಟಿರ್ತಾರೆ ಯಾಕೆಂದರೆ ದೇಶವನ್ನು ವೇಗವಾಗಿ ಅಭಿವೃದ್ಧಿ ಪಥದ ಕಡೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ದೇವೇಗೌಡರ ಗುರಿ ಆಗಿರುತ್ತೆ ಹಾಗಾಗಿ ದೇವೇಗೌಡರು ಆ ಕೆಲಸವನ್ನು ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಾಗುವಂಥ ಇಶ್ಯೂ ಇರ್ಬೋದು ಹಾಗೆ ಪಾಕಿಸ್ತಾನ ಹಾಗೂ ಭಾರತ ನಡುವಿನ ಸಂಬಂಧ ಆಗ್ಬೋದು ಬಾಂಗ್ಲಾ ನೇಪಾಳದ ಜೊತೆಗಿನ ಲೆಕ್ಕಾಚಾರಗಳಾಗ್ಬೋದು ಎಲ್ಲ ವಿಚಾರದಲ್ಲೂ ಸಹ ತುರ್ತಾಗಿ ಆ ವಿಚಾರವನ್ನು ತೆಗೆದುಕೊಂಡು ಎಲ್ಲ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ದೇವೇಗೌಡರು ಮಾಡ್ತಾರೆ ಅಂದು ದೇವೇಗೌಡರು ಯೋಜನೆಗೆ ಏನು ಚಾಲನೆ ಕೊಟ್ಟಿದ್ದರು ಆ ಎಲ್ಲ ಬಹುತೇಕ ಯೋಜನೆಗಳು ಈಗ ಮೋದಿಯವರ ಆಳ್ವಿಕೆಯಲ್ಲಿ ಕಂಪ್ಲೀಟ್ ಆಯ್ತಾ ಬಂತು ಅದಕ್ಕೆ ಒಂದು ಉದಾಹರಣೆ ಅಸ್ಸಾಂನ ಒಂದು ದೊಡ್ಡ ಸೇತುವೆ ಅದನ್ನು ಉದ್ಘಾಟನೆ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಸಹ ದೇವೇಗೌಡರು ಏನು ಅವತ್ತು ಚಾಲನೆ ಕೊಟ್ಟಿದ್ರು ಅದನ್ನು ನೆನಪಿಸ್ಕೊಂಡ್ರು ಈಗಲೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರು ಸಂಕಷ್ಟದ ಸಂದರ್ಭದಲ್ಲಿ ದೇವೇಗೌಡರು ಕರೆ ಮಾಡಿ ಆ ಒಂದು ಸಂಕಷ್ಟಕ್ಕೆ ಪರಿಹಾರವನ್ನು ಕೇಳ್ತಾರೆ ದೇವೇಗೌಡರು ತನಗೆ ತಿಳಿದದ್ದನ್ನು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋ ವಿಷಯಗಳನ್ನ ನರೇಂದ್ರ ಮೋದಿಯವರು ತಿಳಿಸ್ತಾರೆ ಸ್ವತಃ ಅದನ್ನು ನರೇಂದ್ರ ಮೋದಿಯವರು ಶೇರ್ ಮಾಡ್ಕೋತಾರೆ ಹೀಗೆ ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮುಖ್ಯಮಂತ್ರಿ ತೊಂಬತ್ತಾದರಲ್ಲಿ ಪ್ರಧಾನಮಂತ್ರಿ ಇಷ್ಟೆಲ್ಲ ಆದರೂ ದೇವೇಗೌಡರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಎರಡನೇ ಬಾರಿ ಆಯ್ಕೆ ಆಗ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ದೇವೇಗೌಡರ ಕುಟುಂಬದವರ ಪಾಲಿಗೆ ಅತಿದೊಡ್ಡ ಒಂದು ಕರಾಳ ದಿನ ಅಂತ ಹೇಳ್ಬೋದು ರಾಜಕೀಯ ಇತಿಹಾಸದಲ್ಲಿ ಯಾಕೆ ಅಂದರೆ ಯಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಚುನಾವಣೆ ಸೋತಿರ್ತಾರೆ ಒಳೆನರಸೀಪುರ ವಿಧಾನಸಭಾ ಚುನಾವಣೆಯನ್ನು ಆದರೆ ಲೋಕಸಭಾ ಚುನಾವಣೆ ಹಾಸನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸೋಲ್ತಾರೆ ಇದಾದ ಮೇಲೆ ಎರಡು ಸಾವಿರದ ಎರಡರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಆಗುತ್ತೆ ಆ ಬೈ ಎಲೆಕ್ಷನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ದೇವೇಗೌಡರು ಚುನಾವಣೆಯನ್ನು ಗೆಲ್ತಾರೆ ಅದು ಗೆದ್ದ ಮೇಲೆ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಹಾಸನದಲ್ಲಿ ಕೂಡ ಚುನಾವಣೆ ನಿಲ್ತಾರೆ ಕನಕಪುರದಲ್ಲಿ ಕೂಡ ಚುನಾವಣೆ ನಿಲ್ತಾರೆ ಆದರೆ ಡಿ ಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ ಎರಡು ಬಾರಿ ಚುನಾವಣೆಯನ್ನು ಸೋತಿರ್ತಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಮೊದಲ ಚುನಾವಣೆಯನ್ನೇ ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಸೋತಿರ್ತಾರೆ ಮತ್ತೊಂದು ಎರಡು ಸಾವಿರದ ಎರಡರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸೋಲ್ತಾರೆ ಆ ಸೋಲಿನ ಸೆಟ್ಟನ್ನು ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರ ವಿರುದ್ಧ ಟಿ ವಿ ನಿರೂಪಕಿ ತೇಜಸ್ವಿನಿ ಗೌಡ ಅವರನ್ನ ಚುನಾವಣೆಗೆ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿಸಿ ದೇವೇಗೌಡರನ್ನ ಸೋಲುವಂತೆ ಮಾಡ್ತಾರೆ ದೇವೇಗೌಡರು ಅವರ ಪುಣ್ಯಕ್ಕೆ ಹಾಸನದ ಜನ ಅವರ ಕೈ ಹಿಡಿತಾರೆ ಹಾಸನದಲ್ಲಿ ದೇವೇಗೌಡರು ಗೆಲ್ತಾರೆ ಆದರೆ ದೇವೇಗೌಡ್ರಿಗೂ ರಾಮನಗರಕ್ಕೂ ಹಳೆಯ ಸಂಬಂಧ ಇದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾತ್ನೂರಲ್ಲಿ ನಿಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಮನಗರದಿಂದ ಅವರು ಆಯ್ಕೆ ಆಗ್ತಾರೆ ಹೀಗಾಗಿ ರಾಮನಗರಕ್ಕೂ ದೇವೇಗೌಡ್ರಿಗೂ ಒಂದು ರೀತಿಯ ಅವಿನಾನುಭಾವ ಸಂಬಂಧ ಇದೆ ಮತ್ತೊಂದು ಪ್ರಮುಖವಾದ ವಿಷಯ ಅಂತಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಆಯ್ಕೆ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಯ್ಕೆ ಆಗ್ತಾರೆ ದೇವೇಗೌಡರು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅವರು ತುಮಕೂರಿನಲ್ಲಿ ಕಂಟೆಸ್ಟ್ ಮಾಡ್ತಾರೆ ದೇವೇಗೌಡರು ತುಮಕೂರಿಗೆ ಬಂದು ಅಲ್ಲಿ ಬಿ ಜೆ ಪಿಯ ಬಸವರಾಜ್ ಅವರ ವಿರುದ್ಧ ಅಲ್ಪ ಮತಗಳಿಂದ ಸೋಲ ದೇವೇಗೌಡರ ರಾಜಕಾರಣದ ಇತಿಹಾಸದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋಲ್ತಕ್ಕಂಥದ್ದು ಮೂರು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕಲ್ಲಿ ಕನಕಪುರ ಹಾಗೆ ಸಾವಿರದ ಅದೆರಡು ಆದಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭೆಯಲ್ಲಿ ಒಂದು ಸಲ ಸೋತಿರ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತುಮಕೂರು ಲೋಕಸಭೆಯಲ್ಲಿ ದೇವೇಗೌಡರು ಸೋಲ್ತಾರೆ ದೇವೇಗೌಡರು ಒಟ್ಟು ಅವರ ಜೀವಮಾನದ ಚುನಾವಣೆಗಳಲ್ಲಿ ಹೇಳೋದೇ ಆದರೆ ನಾಲ್ಕು ಚುನಾವಣೆಗಳು ಸೋಲ್ತಾರೆ ಇನ್ನೆಲ್ಲ ಚುನಾವಣೆಯನ್ನು ನಿರಂತರವಾಗಿ ಗೆದ್ಕೊಂಡು ಬಂದಿರ್ತಾರೆ ದೇವೇಗೌಡರು ದೇವೇಗೌಡರ ರಾಜಕೀಯ ಇತಿಹಾಸದಲ್ಲಿ ಒಂದಷ್ಟು ಆರೋಪಗಳಾಗಲೇ ಹೇಳಿದೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ನೀರಾವರಿ ಯೋಜನೆಗಳಾಗ್ಬೋದು ಮೆಟ್ರೋ ಯೋಜನೆ ಆಗ್ಬೋದು ಭಾಳಷ್ಟು ಯೋಜನೆಗಳನ್ನ ರಾಜ್ಯಕ್ಕೆ ತಂದಂಥ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ ಇಷ್ಟೆಲ್ಲ ಆದರೂ ನೂರಾರು ಅವರು ಅಭಿವೃದ್ಧಿಯ ಲೆಕ್ಕಾಚಾರ ಆಗಲೇ ಹೇಳಿದೆ ಜಮ್ಮು ಕಾಶ್ಮೀರ ಆಗ್ಬೋದು ಅಸ್ಸಾಂ ಆಗ್ಬೋದು ದೇವೇಗೌಡರ ಹೆಸರಲ್ಲೇ ಒಂದು ಭತ್ತದ ತಳಿ ಇದೆ ದೇವೇಗೌಡರನ್ನು ಈಗಲೂ ಸಹ ಬೇರೆ ರಾಜ್ಯದ ಜನ ನೆನ್ ನೆನಪು ಮಾಡ್ಕೋತಾರೆ ಉತ್ತರ ಕರ್ನಾಟಕದ ಜನ ದೇವೇಗೌಡರನ್ನ ನೆನಪು ಮಾಡ್ಕೋತಾರೆ ಆದರೆ ದೇವೇಗೌಡರು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಅವರ ಕುಟುಂಬ ರಾಜಕಾರಣ ಅನ್ನುವ ಒಂದು ಪದ ಸ್ವಾರ್ಥ ಅಂತ ಕೆಲವರು ಹೇಳುವಂಥ ಒಂದು ಪದ ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಚ್ಚು ಹಾಕಿರೋದು ಸತ್ಯ ಆದರೆ ದೇವೇಗೌಡರು ಏನು ಒಂದು ವರ್ಷ ನೂರ ಎಪ್ಪತ್ತೆರಡು ದಿನ ಮುಖ್ಯಮಂತ್ರಿಯಾಗಿ ಮುನ್ನೂರ ಇಪ್ಪತ್ನಾಲ್ಕು ದಿನ ಪ್ರಧಾನಿಯಾಗಿ ಮಾಡಿರ್ತಕ್ಕಂಥ ಕಾರ್ಯದ ಬಗ್ಗೆ ಯಾರೂ ಸಹ ಬೆಳನ್ನು ಮೆಚ್ಚ ಮಡಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಎರಡೂ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ಪ್ರಧಾನಿಯಾಗಿದ್ದಾಗ ಎರಡೂ ಅವಧಿಯಲ್ಲಿ ಕೆಲಸ 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 ಅಂತ ಅಗಲಿರುಳು ಕೆಲಸವನ್ನು ಮಾಡಿದ್ದಾರೆ ಆದರೆ ರಾಜಕಾರಣ ಅಂತ ಬಂದಾಗ ಅವರು ತೆಗೆದುಕೊಂಡ ಕೆಲವು ನಿಲುವುಗಳು ಕೆಲವು ಅವರ ವರ್ತನೆಗಳು ಎರಡೇ ಒಂದೆರಡು ತಪ್ಪುಗಳು ಒಂದೆರಡು ತಪ್ಪುಗಳು ಅವರೆಲ್ಲ ಒಳ್ಳೆ ಕೆಲಸಗಳನ್ನ ಮರೆಮಾಚಿರೋದು ಸತ್ಯ ಏನೇ ಆಗಲಿ ಇವತ್ತಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಕರೆ ಮಾಡಿ ಸಲಹೆಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ ಇಷ್ಟೇ ಅವರ ರಾಜಕಾರಣದ ಅನುಭವ ಇದೆಯಲ್ಲ ಆಡಳಿತದ ವಿಚಾರದಲ್ಲಿ ಅವರ ಅನುಭವ ಮತ್ತು ಅವರ ಲೆಕ್ಕಾಚಾರ ಅವರ ವಿಷನ್ ಯಾರೂ ಸಹ ಅವರಿಗೆ ಸರಿಸಾಟಿ ಇಲ್ಲ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಹೆಮ್ಮೆಯ ಪುತ್ರ ನಾನಾಗಲೇ ಹೇಳಿದೆ ರಾಜಕಾರಣಿ ಅಂದಾಗ ಒಂದು ತಪ್ಪಾಗುತ್ತೆ ಅದು ಸಹಜ ಆದರೆ ಅವರ ಒಂದು ಒಂದೆರಡು ತಪ್ಪುಗಳು ಅವರ ನೂರಾರು ಕೆಲಸಗಳನ್ನ ಮರೆಮಾಚಿದೆ ಆದರೆ ಆ ಎರಡು ತಪ್ಪುಗಳನ್ನು ವರ್ತುಪಡಿಸಿದ್ರೆ ದೇವೇಗೌಡರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಾರೆ ಹಾಗಾಗಿ ಒಬ್ಬ ವ್ಯಕ್ತಿ ಇದ್ದಾಗ ಅವರ ನೆಗೆಟಿವ್ಗಳನ್ನ ಬಿಟ್ಟು ಪಾಸಿಟಿವ್ ಕಡೆ ಗಮನ ಹರಿಸಿ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಹೇಳಿದರೆ ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ವಿಚಾರ ಹೀಗಾಗಿ ದೇವೇಗೌಡರಿಗೆ ಸಂಬಂಧಪಟ್ಟಂಥ ನಾನು ಕೆಲವು ಸಂಗ್ರಹ ಮಾಡಿದಂಥ ವಿಷಯಗಳನ್ನು ಮುಂದೆ ಇಟ್ಟಿದ್ದೇನೆ ಎಸ್ ವೀಕ್ಷಕರೇ ಇದಿಷ್ಟು ದೇವೇಗೌಡರ ಸಂಬಂಧಪಟ್ಟಂಥ ವಿಷಯಗಳಾಯಿತು ಮತ್ತೊಂದು ವಿಷಯ ಅಂದರೆ ಅವರು ಪ್ರಧಾನಿಯಾಗಿದ್ದಾಗ ತಂದಂಥ ಒಂದು ಮಸೂದೆಯಿಂದಾಗಿ ತಿದ್ದುಪಡಿಯಿಂದಾಗಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋದು ದೇವೇಗೌಡರು ರಸಗೊಬ್ಬರಗಳ ಸಬ್ಸಿಡಿ ಆಗ್ಬೋದು ಈ ಎಲ್ಲ ವಿಷಯಗಳು ದೇವೇಗೌಡ ದೇವೇಗೌಡರ ಪಾತ್ರ ಪ್ರಮುಖವಾಗಿದೆ ಹೀಗಾಗಿ ಈ ವಿಷಯಗಳೆಲ್ಲ ಬಂದಾಗ ದೇವೇಗೌಡರು ಕಾಣಿಸ್ಕೋತಾರೆ ಯಾಕಂದರೆ ದೇವೇಗೌಡರ ಕಾರ್ಯಗಳು ಇವತ್ತು ಮಾತನಾಡ್ತಿದೆ ಹಾಗಾಗಿ ಅವರ ಒಂದೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ಅನಿಸುತ್ತಾಗ ಈ ವಿಷಯವನ್ನು ಪ್ರಸ್ತುತ ಪಡಿಸ್ತೆ ಎಸ್ ವೀಕ್ಷಕ್ರೆ ನಿಮಗೂ ಸಹ ಇದು ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೇನೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಫೈನಲಿ ಮತ್ತೊಮ್ಮೆ ರಿಕ್ವೆಸ್ಟ್ ನಮ್ಮ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶ ಯುಕ್ತ ಆಹಾರವೂ ಅಷ್ಟೇ ಮುಖ್ಯ ಕುಡಿದರೆ ಶಕ್ತಿ ಬರುತ್ತೆ ಬುದ್ಧಿವಂತರಾಗುತ್ತೀರಾ ನೀವು ಕುಡಿಯಿರಿ ಆರೋಗ್ಯವಾಗಿರಿ ಹೆಲ್ತ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಒಂದು ಕೆ ಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ